ಹಾಸ್ಟೆಲ್ ಹುಡುಗರು ನಾನು ಟ್ರೈಲರ್ ರಿಲೀಸ್ ದಿನಾನು ಹೇಳಿದ್ದೆ, ಇದು ಕಿರಿಕ್ ಪಾರ್ಟಿಯ ಹಾಸ್ಟೆಲ್ ವರ್ಷನ್ ಆಗುತ್ತೆ ಅಂತ. ಕಿರಿಕ್ ಪಾರ್ಟಿಗಿಂತ ಒಂದು ಹೆಜ್ಜೆ ಮೇಲೆ ಇದು ಸಕ್ಸಸ್ ಕಾಣಲಿ ಅಂತ ಹಾರೈಸ್ತಾ ಇದ್ದೀನಿ. ನಾನೇನು ಹೇಳಬೇಕಾಗಿಲ್ಲ ಸಿನಿಮಾ ಬಗ್ಗೆ, ಆಡಿಯನ್ಸ್ ಹೇಳಿದ್ದಾರೆ, ಜನ ಬುಕಿಂಗ್ ಮೂಲಕ ಎಲ್ಲ ಸಕ್ಸಸ್ನು ತೋರಿಸ್ಕೊಟ್ಟಿದ್ದಾರೆ. ಈ ಹುಡುಗರು ಹಿಂಗೆ ಇನ್ನೂ ಇದು ದೊಡ್ಡ ಸಕ್ಸಸ್ ಆಗಲಿ, ಬೇರೆ ಭಾಷೆಗಳಿಗೂ ಡಬ್ ಆಗಲಿ, ಬೇರೆ ಭಾಷೆಗಳಲ್ಲೂ ಈ ತರದ ಸಿನಿಮಾನ ನೋಡುವಂತೆ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಫ್ರೆಷರ್ಸ್ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಫ್ರೆಷರ್ಸ್ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅನ್ನೋದನ್ನ ಹೌಸ್ಫುಲ್ ಶೋಸ್ ಓಡ್ತಾ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಇನ್ನು ಅದು 100 ಡೇಸ್ ಆಗ್ಲಿ, ಸಕ್ಸಸ್ ಸಿಗ್ಲಿ, ಇನ್ನು ಇಂತ ಅದ್ಭುತವಾದ ಸಿನಿಮಾಗಳನ್ನ ನಿಮ್ ತಂಡ ಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾರ ಬಗ್ಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಪ್ರತಿಯೊಬ್ಬ ಆಕ್ಟರ್, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರ್ ಇರ್ಬೋದು, ಪ್ರತಿಯೊಬ್ಬರು ದೇವ್ ಗಿವನ್ ದೇರ್ ಬೆಸ್ಟ್. ಅಮೇಝಿಂಗ್ ಆಗಿದೆ. ಅಂಡ್ ಹಾಸ್ಟೆಲ್ ಹೀಗಿರುತ್ತಾ ಅಂತ ಒಂದು ಕಲ್ಪನೆ ಇತ್ತು, ಬಟ್ ಅದನ್ನ ಹಾಸ್ಟೆಲ್ ಒಳಗೆ ಹೋಗಿ ಬಂದಂತ ಒಂದು ಅನುಭವನ ಕೊಟ್ಟಿದ್ದಾರೆ. ಅಮೇಝಿಂಗ್ ಮೂವಿ. ನಾನಂತೂ ನನ್ನ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರ್ಸಲ್ಲ, ಬಿಕಾಸ್ ಅಷ್ಟು ನಕ್ಕಿದೀವಿ ಥ್ರೂ ಔಟ್ ದ ಸಿನಿಮಾ. ಸ್ಟಾರ್ಟಿಂಗ್ ಇಂದ ಕೊನೆ ತನಕ ನಗ್ತಾನೆ ಇದ್ವಿ. ತುಂಬಾ ಚೆನ್ನಾಗಿದೆ. ಆನ್ ಎ ಪಾಸಿಟಿವ್ ನೋಟ್ ಐ ವುಡ್ ಸೇ ದಟ್ ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತವಾಗ್ಲೂ ಎಲ್ರು ಪ್ಲೀಸ್ ಫ್ರೆಷರ್ ಸಿನಿಮಾ ಅಂತ ಅಂದೇನೆ. ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಂಡು ದಯವಿಟ್ಟು ಈ ಎಲ್ರು ವಿಷಯಗಳನ್ನ ತಿಳ್ಕೊಂಡು ದಯವಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ದಯವಿಟ್ಟು ಬಂದು ಒಂದ್ಸಲ ಸಿನಿಮಾನ ನೋಡಿ. ದೆನ್ ಯು ವಿಲ್ ಫೀಲ್ ಇಟ್ ವಾಟ್ ದ ಸಿನಿಮಾ ಈಸ್ ಅಂತ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಜೈ. ವಿಸ್ತಾರ ನ್ಯೂಸ್, ನಿಖರ, ಜನಪರ.